ರಾಜ್ಯಾದ್ಯಂತ ಮಳೆ ಹಾಗೂ ಬಿರುಗಾಳಿ ಜೋರಾಗಿ ಇದೆ. ಇನ್ನೊಂದು ಗ್ರಾಮದಲ್ಲಿ ವಿದ್ಯುತ್ ಇಲ್ಲದೆ ಕುಡಿಯಲು ನೀರು ಇಲ್ಲದೆ ಅಲ್ಲಿರುವಂತಹ ಗ್ರಾಮಸ್ಥರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲಿರುವಂತಹ ಜನರು ಈಗ ಹೇಗಿದ್ದಾರೆ, ಅಲ್ಲಿರುವಂತಹ ಅಧಿಕಾರಿಗಳು ಕ್ರಮ ಕೈಗೊಂಡ್ರ, ಇದರ ಬಗ್ಗೆ ಬರ್ತಾ ಇದೆ ಬ್ರೇಕಿಂಗ್. ರಾಜ್ಯಾದ್ಯಂತ ಮಳೆ ಹಾಗೂ ಬಿರುಗಾಳಿ ಇರುವಂತಹ ಕಾರಣಕ್ಕಾಗಿ ಅಲ್ಲಿರುವಂತಹ ಗ್ರಾಮಸ್ಥರಿಗೆ ಕೆಲವೊಂದಿಷ್ಟು ತೊಂದರೆಗಳು ಉಂಟಾಗಿವೆ. ಆದರೂ ಕೂಡ ಅಧಿಕಾರಿಗಳು ಈತ ಕಡೆ ಗಮನ ಹರಿಸಿದ್ರಾ ಇಲ್ವಾ ಅನ್ನೋದು ಕೂಡ ಇಲ್ಲಿ ಒಂದು ಪ್ರಶ್ನೆ ಆಗ್ತಾ ಇದೆ. ಬಿರುಗಾಳಿಗೆ ಮಳೆಗೆ ನೆಲಕ್ಕೆ ಬಿದ್ದಿದ ವಿದ್ಯುತ್ ಕಂಬಗಳು ಉಬಿ ತಾಲೂಕಿನ ಮಧಾಪುರ ಹೋಬಳಿ ಪಾಳ್ಯ ಗ್ರಾಮದಲ್ಲಿ ಇದು ಘಟನೆ ನಡೆದಿದೆ. ಕಳೆದ ಎರಡು ದಿನ ಹಿಂದೆ ಬಿದ್ದಿರುವ ವಿದ್ಯುತ್ ಕಂಬಗಳು ಹಾಗೂ ಮರಗಳು ಹೇಗೆ ಅಲ್ಲಿನ ಗ್ರಾಮಸ್ಥರು ಜೀವನ ಮಾಡೋದು ಅಂತ ಈ ತರ ತೊಂದರೆ ಆದ್ರೆ ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ, ಕ್ರಮ ಕೈಗೊಂಡರಾ ಇಲ್ಲ ಅನ್ನೋದು ಕೂಡ ಇಲ್ಲಿರುವಂತಹ ಪ್ರಶ್ನೆ. ಈಗ ಕಳೆದ ಎರಡು ದಿನ ಹಿಂದೆ ಬಿದ್ದಿರೋ ವಿದ್ಯುತ್ ಕಂಬಗಳು ಹಾಗೂ ಮರಗಳು ಎಲ್ಲಿಯವರೆಗೆ ಯಾವ ಅಧಿಕಾರಿಗಳು ಅತ್ತ ಕಡೆ ಅಂತಂದ್ರೆ ಅಲ್ಲಿರುವಂತಹ ತೊಂದರೆ ಆಗಿರುವಂತಹ ಜನರ ಕಡೆ ಇವರು ಅಲ್ಲಿ ವಿಚಾರಿಸ್ತಾ ಇಲ್ಲ, ಯಾವುದೇ ಕ್ರಮ ಕೂಡ ತೆಗೆದುಕೊಂಡಿಲ್ಲ ಅಂತ ಅಲ್ಲಿನ ಗ್ರಾಮಸ್ಥರು ಕೂಡ ಹರಿಹಾಯ್ದಿದ್ದಾರೆ. ಹಲವು ಮನೆಗಳ ಮೇಲೆ ಬಿದ್ದಿರುವ ವಿದ್ಯುತ್ ಕಂಬಗಳು ಮರಗಳು ಬಿರುಗಾಳಿಗೆ ನೆಲದಲ್ಲಿ ಬಿದ್ದಿರುವ ವಿದ್ಯುತ್ ತಂತಿಗಳು ಕೂಡ ಈ ಒಂದು ಮಳೆಯ ಅರ್ಭಟದಿಂದ ವಿದ್ಯುತ್ ತಂತಿಗಳು ಕೂಡ ಅಲ್ಲೆಲ್ಲಾ ಕಡೆಗೆ ಬಿದ್ದಿದ್ದಾವೆ. ಆದರೂ ಏನಾದರೂ ಹೆಚ್ಚು ಕಡಿಮೆ ಅನಾಹುತವಾದರೆ ಯಾರು ಕಾರಣ ಇದಕ್ಕೆ? ಇಷ್ಟೆಲ್ಲ ಘಟನೆ ಆದರೂ ಕೂಡ ಅಲ್ಲಿರುವಂತಹ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಲ್ಲಿ ಒಂದು ಈ ಗ್ರಾಮಕ್ಕೆ ಭೇಟಿ ನೀಡಿ ಏನಾಗಿದೆ ತೊಂದರೆ ಅಂತ ಇವರು ಗಮನ ಹರಿಸಬೇಕಾಗಿತ್ತು. ಆದರೂ ಕೂಡ ಮೂರು ದಿನಗಳಿಂದ ಗ್ರಾಮದಲ್ಲಿ ವಿದ್ಯುತ್ ಇಲ್ಲದೆ ಗ್ರಾಮಸ್ಥರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಬರೀ ವಿದ್ಯುತ್ ಅಷ್ಟೇ ಅಲ್ಲ, ಕುಡಿಯಲು ನೀರು ಸಹ ಇಲ್ಲದೆ ಜನರು ಅಲ್ಲಿ ತೊಂದರೆಗೆ ಒಳಗಾಗಿದ್ದಾರೆ. ಈಗ ಆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಕಂಬಗಳು ಯಾವ ರೀತಿಯಾಗಿ ಬಿದ್ದಿದೆ. ಈ ಒಂದು ಬಿರುಗಾಳಿಯ ಒಂದು ಬಿರುಗಾಳಿ ಹಾಗೂ ಮಳೆಯಿಂದ ಆಗಿರುವಂತಹ ಇದು ಘಟನೆ ಅಡ್ಡದಾರಿಯಲ್ಲೇ ಬಿದ್ದಿದೆ. ಈಗ ಅಲ್ಲಿ ಎಲ್ಲಾ ತಂತಿಗಳು ಕೂಡ ಅಲ್ಲೇ ಬಿದ್ದಿದ್ದಾವೆ, ಮಕ್ಕಳು ಕೂಡ ಅದೇ ಜಾಗದಲ್ಲಿ ಓಡಾಡ್ತಿದ್ದಾರೆ. ಸಹಜವಾಗಿ ಏನಾದರೂ ಮಕ್ಕಳಿಗೆ ಏನ್ ಅರ್ಥ ಆಗುತ್ತೆ, ಅಲ್ಲಿರುವಂತಹ ಗ್ರಾಮಸ್ಥರು ಆಗಿರ್ಬೋದು, ಚಿಕ್ಕ ಮಕ್ಕಳು ಆಗಿರ್ಬೋದು, ಏನೋ ಒಂದು ಬೆಳಗಿನ ಜಾವದಲ್ಲಿ ಆ ಒಂದು ಬಿದ್ದಿರುವಂತಹ ತಂತಿಗಳ ಹತ್ತಿರ ಹೋದಾಗ ಏನಾದರೂ ಹೆಚ್ಚು ಕಡಿಮೆ ಆದಾಗ ಯಾರು ಇದಕ್ಕೆ ಹೊಣೆ, ಯಾರು ಜವಾಬ್ದಾರರು ಇದಕ್ಕೆ? ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ ಕಂಬಗಳು ಕೂಡ ಅಲ್ಲೇ ಬಿದ್ದಿದ್ದಾವೆ, ಮರಗಳು ಒಂದು ಕಡೆ ಮರಗಳು ಕೂಡ ಬಿದ್ದಿದ್ದಾವೆ, ತಂತಿಗಳು ಕೂಡ ಬಿದ್ದಿದ್ದಾವೆ, ಕುಡಿಯಲು ನೀರು ಸಹ ಇಲ್ಲ, ವಿದ್ಯುತ್ ಇಲ್ಲ. ಹೇಗೆ ಮೂರು ದಿನ ಇವರು ಅಲ್ಲಿ ಹೇಗೆ ಜೀವನ ಕಳೆದ್ರು? ಹೇಗೆ ಇವರು ಮೂರು ದಿನ ಅಲ್ಲಿ ಜೀವನ ಒಂದು ಸಮಯ ಕಳೆದ್ರು ಅಂತ ಈಗ ಇಲ್ಲಿ ನೋಡ್ತಾ ಇದ್ದೀರಾ. ಮರಗಳು ಕೂಡ ಹಾಗೆ ಬಿದ್ದಿದ್ದಾವೆ, ತಂತಿಗಳು ಕೂಡ ಅಲ್ಲೇ ಬಿದ್ದಿದ್ದಾವೆ, ಕಂಬಗಳು ಕೂಡ ಅಲ್ಲೇ ಬಿದ್ದಿದ್ದಾವೆ. ಈ ಒಂದು ಬಿರುಗಾಳಿ ಆಗಿರೋದ್ರಿಂದ ಬಿರುಗಾಳಿ ಬೀಸಿದ್ದ ಕಾರಣಕ್ಕಾಗಿ ಇವೆಲ್ಲವೂ ಕೂಡ ಉರುಳಿ ನೆಲಕ್ಕೆ ಬಿದ್ದಿದ್ದಾವೆ. ಆದರೂ ಕೂಡ ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಇತ್ತ ಕಡೆ ಗಮನ ಯಾಕೆ ಹರಿಸಿಲ್ಲ? ಅಲ್ಲಿರುವಂತಹ ಗ್ರಾಮಸ್ಥರು ಕೂಡ ಹೇಳಿದ್ದಾರೆ, ಮಾಹಿತಿಯನ್ನ ಕೊಟ್ಟಿದ್ದಾರೆ ಈ ರೀತಿಯಾಗಿ ಆಗಿದೆ ಅಂತ. ಆದರೂ ಕೂಡ ಇವರು ನಿರ್ಲಕ್ಷ್ಯ ವಹಿಸಿದ್ದಾರೆ. ಯಾಕೆ ಬೆಸ್ಕಾಂ ಇಲಾಖೆಯ ನಿರ್ಲಕ್ಷ್ಯದ ವಿರುದ್ಧ ಹರಿಹಾಯ್ದ ಗ್ರಾಮಸ್ಥರು ನಿಜವಾಗ್ಲೂ ಅಲ್ಲಿರುವಂತಹ ಯಾರಿಗಾದರೂ ಒಬ್ಬರಿಗೆ ಏನಾದರೂ ಅಲ್ಲಿ ಜೀವಕ್ಕೆ ಅಪಾಯವಾಗಿದ್ರೆ ಯಾರು ಇದಕ್ಕೆ ಹೊಣೆ, ಯಾರು ಕಾರಣ ಇದಕ್ಕೆ? ಎಲ್ಲೆಂದರಲ್ಲಿ ತಂತಿಗಳು ಕೂಡ ಬಿದ್ದಿದ್ದಾವೆ, ಅಲ್ಲಿ ಕಂಬಗಳು ಕೂಡ ಬಿದ್ದಿದ್ದಾವೆ, ಮರಗಳು ಕೂಡ ಬಿದ್ದಿದ್ದಾವೆ, ಅದರಲ್ಲೂ ಕುಡಿಯಲು ನೀರು ಸಹ ಇಲ್ಲ, ವಿದ್ಯುತ್ತೂ ಇಲ್ಲ ಕೂಡ. ಹೇಗೆ ಇವರು ಮೂರು ದಿನ ಅಲ್ಲಿ ಸಮಯ ಕಳೆದ್ರು ಅಂತ? ಎಲ್ಲಾ ವ್ಯವಸ್ಥೆ ಇದ್ರೂ ಕೂಡ ಕೆಲವೊಂದಿಷ್ಟು ತೊಂದರೆಗಳು ಇದಾವೆ ಅಂತ ಹೇಳ್ತಾರೆ, ಆದ್ರೆ ಇಲ್ಲಿ ಕುಡಿಯಲು ನೀರು ಸಹ ಇಲ್ಲ.
दृश्य गमनस्ता नोड़ता वायर तंतिगळु कूड़ा अल्ले बिद्दिदावे कंबगळु कूड़ा अल्ले बिद्दिदावे यारु इत्त कड़े बंदिल्ल अकस्मात आगि ओब्बरेनादरू अल्ली ಒಂದು ಕಂಬ ಆಗಿರಬಹುದು ಅಲ್ಲಿ ತಂತಿ ಇದೆ ಆ ಜಾಗದಲ್ಲಿ ಏನಾದರೂ ಓಡಾಡ್ತಾ ಇರುವಾಗ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಯಾರು ಇದಕ್ಕೆ ಜವಾಬ್ದಾರರು ಈಗ ಅಲ್ಲಿ ಮಗು ಕೂಡ ಹಾಗೆ ಓಡಾಡ್ತಾ ಇದೆ ನೋಡ್ತಾ ಇದ್ದೀರಾ ಅಲ್ಲಿ ಎಸ್ ಇದರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಅದೇ ಗ್ರಾಮದ ಸ್ಥಳೀಯ ಮುಖಂಡರು ರಮೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ರಮೇಶ್ ಕೇಳಿಸ್ತಾ ಇದೆಯಾ ಹಾ ಮೇಡಂ ಕೇಳಿಸ್ತಿದೆ ಹಲೋ ಹಲೋ ಎಸ್ ಮೂರು ದಿನ ಆದರೂ ಕೂಡ ಇಲ್ಲಿ ವಿದ್ಯುತ್ ಇಲ್ಲ ನೀರಿಲ್ಲ ಈ ರೀತಿಯಾಗಿ ಇಲ್ಲಿ ತೊಂದರೆ ಆದರೂ ಕೂಡ ಬೆಸ್ಕಾಂ ಇಲಾಖೆಯವರು ಯಾಕೆ ನಿರ್ಲಕ್ಷ್ಯ ವಹಿಸಿದ್ರು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗ್ತಾ ಇದೆ ಮೂರು ದಿನಗಳ ಕಾಲ ಇವರು ಸಮಯ ಹೇಗೆ ತಗದ್ರು ವಿದ್ಯುತ್ ಇಲ್ಲದೆ ನೀರು ಇಲ್ಲದೆ ಹೇಗೆ ಇವರು ಮೂರು ದಿನ ಕಳೆದ್ರು ನಮ್ಮ ಮೂರು ದಿನ ಅಲ್ಲ ನಮ್ಮ ನಾಲ್ಕು ದಿನ ಆಗಿದೆ ಮನೆ ಮೇಲೆ ಲೈನ್ ಬಿದ್ದಿದೆ ಹಾ ಆದರೂ ನಾಲ್ಕು ಸಲ ಎಸ್ಓ ಫೋನ್ ಮಾಡ್ತೀನಿ ತೆಗಿತಾ ಇಲ್ಲ ಎಡಬಲ್ಲಿ ಅವರು ಫೋನ್ ಮಾಡಿದ್ರೆ ನಾಡ್ರಿಕ್ಕೆ ಬಂದು ಸ್ಥಳೀಯರು ಯಾರಾದರೂ ಅಲ್ಲಿ ಮುಂದಾಗಿಲ್ವಾ ಅಲ್ಲಿ ಹೋಗಿ ಬೆಸ್ಕಾಂ ಇಲಾಖೆಗೆ ಹೋಗಿ ಅಲ್ಲಿರುವಂತ ಅಧಿಕಾರಿಗಳ ಮುಂದೆ ಕೂಡ ಇದೆಲ್ಲ ಮಾಹಿತಿಯನ್ನ ಹೇಳಿದ್ರ ದಿನ ಹೇಳ್ತಾ ಇದ್ರು ನಿಮಗೆ ಫೋನ್ ತೆಗಿಲ್ಲ ನಮ್ಮ ಯಾರು ಹೇಳೋದು ಆಫೀಸ್ ಹತ್ರ ಅವರು ಬರ್ಲಿಲ್ಲ ನಮ್ಮ ಎಸ್ಓ ಅವರು ರಜಾ ಹೋಗಿದ್ದಾರೆ ಬೇರೆಯವರು ಬೇರೆಯವರು ಮ್ಯಾಟ್ರಿಕ್ಸ್ ಬಂದಿದ್ದಾರೆ ಅವನು ಯಾಕೆ ಈ ಒಂದು ನಿರ್ಲಕ್ಷ್ಯ ವಹಿಸಿದ್ರು ಅಂತ ಇದೇ ಮೊದಲನೇ ಬಾರಿಗೆ ಈ ರೀತಿಯಾಗಿ ಆಗಿರೋದಾ ಅಥವಾ ಹೀಗೆ ಯಾವುದಾದರೂ ತೊಂದರೆ ಆದಾಗಲೂ ಕೂಡ ಇದೇ ನಿರ್ಲಕ್ಷ್ಯ ಇರುತ್ತಾ ಅಲ್ಲಿ ನಮ್ಮ ಬಸ್ಕಾಂ ಯಾವಾಗಿದ್ರೂ ಬರೀ ಇದೆ ತೊಂದರೆ ನಮಗೆ ಏನು ತೊಂದರೆ ಇಲ್ಲ ಒಂದು ಸ್ವಲ್ಪ ಮಳೆ ಬೇಗ ಬಿದ್ದಿದ್ರೆ ಅದು ಒಂದು ನೈಟ್ ಎಲ್ಲ ಫುಲ್ ಕರೆಂಟ್ ಇರಲ್ಲ ಹುಡುಗರು ಎಜುಕೇಶನ್ ಹೇಗೆ ಮೇಡಮ್ ಇದು ಅಲ್ಲ ತೋಟದಲ್ಲಿ ಇರ್ತಾರೆ ಮನೆ ಅವರುಗಳು ಬರುತ್ತೆ ಕಂಬಗಳು ವಿದ್ಯುತ್ ಕಂಬಗಳಾಗಿರಬಹುದು ಮರಗಳು ತಂತಿಗಳು ಎಲ್ಲ ಕೂಡ ಅಲ್ಲಿ ಮನೆಯ ಮುಂದೆ ಕೂಡ ಹಾಗೆ ಬಿದ್ದಿದ್ದಾವೆ ಯಾರೊಬ್ಬ ಅಧಿಕಾರಿಗಳು ಕೂಡ ಇತ್ತ ಕಡೆ ಬಂದಿಲ್ಲ ಹೌದು ಹೌದು ಮೇಡಂ ನಾಲ್ಕು ದಿನ ಆಯ್ತು ಮೇಡಂ ನಾಲ್ಕು ಕಂಬ ಬಿದ್ದವು ಬಂದಿಲ್ಲ ಓಕೆ ಓಕೆ ನಿಮ್ಮ ಅಮೋಕ್ ಟಿವಿ ಅಲ್ಲಿರುವಂತ ಅಧಿಕಾರಿಗಳಿಗೂ ಕೂಡ ಸಂಪರ್ಕಿಸುತ್ತಾರೆ ಎಸ್ ಧನ್ಯವಾದಗಳು ತಮ್ಮ ಮಾಹಿತಿಗೆ ಎಸ್ ಅಲ್ಲಿರುವಂತ ಸ್ಥಳೀಯ ಮುಖಂಡರು ಕೂಡ ಹೇಳಿದ್ರು ನಾಲ್ಕು ದಿನ ಸತತವಾಗಿ ಈ ರೀತಿಯಾಗಿ ಆಗಿದೆ ತೊಂದರೆ ಯಾರೊಬ್ಬರು ಕೂಡ ಇಲ್ಲಿ ಬರ್ತಾ ಇಲ್ಲ ಮನವಿ ಮಾಡಿದ್ರು ಕೂಡ ಬರ್ತಾ ಇಲ್ಲ ಈ ತರ ಇಲ್ಲಿ ತೊಂದರೆ ಆಗಿದೆ ಅಂತ ಹೇಳಿದ್ರು ಕೂಡ ಕ್ಯಾರೆ ಅಂತ ಇಲ್ಲ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಇತ್ತ ಕಡೆ ಒಬ್ಬರು ಕೂಡ ಬಂದಿಲ್ಲ ಹೀಗೆ ನಾವು ಮೂರು ದಿನ ನಾಲ್ಕು ದಿನ ಸತತವಾಗಿ ನಾಲ್ಕು ದಿನ ಇದೇ ರೀತಿಯಾಗಿ ಸಮಯ ಕಳೆದ್ವಿ ಅಂತ ಕೂಡ ಹೇಳಿದ್ರು ಯಾಕೆ ನಿರ್ಲಕ್ಷ್ಯ ಆಯ್ತು ಅಲ್ಲಿ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗ್ತಾ ಇದೆ ಎಸ್ ಈಗ ಅಲ್ಲಿರುವಂತಹ ರಮೇಶ್ ಸ್ಥಳೀಯ ಮುಖಂಡ ರಮೇಶ್ ಅವರು ಕೂಡ ಮಾಹಿತಿ ಹೇಳಿದ್ರು ಇದು ನಾಲ್ಕು ದಿನ ಆಯ್ತು ಇದೇ ರೀತಿಯಾಗಿ ಅಲ್ಲಿ ಕಂಬನೂ ಉರುಳಿ ಬಿದ್ದಿದೆ ತಂತಿಗಳು ಕೂಡ ಹಾಗೆ ಬಿದ್ದಿದ್ದಾವೆ ಮರನೂ ಕೂಡ ಹಾಗೆ ಬಿದ್ದಿದೆ ಇತ್ತ ಕಡೆ ಯಾರೊಬ್ಬರು ಬಂದಿಲ್ಲ ನಾವು ಈಗಾಗಲೇ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ಹೋಗಿ ಮಾಹಿತಿಯನ್ನ ಕೊಟ್ವಿ ಆದ್ರೂ ಕೂಡ ಬರ್ತೀವಿ ಅಂತಾರಂತೆ ಇಲ್ಲಿವರೆಗೂ ಯಾರೊಬ್ಬರು ಕೂಡ ಬಂದಿಲ್ಲ ಅಂತ ಹೇಳಿದ್ರು ಅಕಸ್ಮಾತ್ ಆಗಿ ಏನಾದರೂ ಅಲ್ಲಿ ಹೆಚ್ಚು ಕಡಿಮೆ ತೊಂದರೆ ಆದಾಗ ಅವರು ಅವಾಗ ಇವರು ಬರ್ತಾರಾ ಹಾಗಿದ್ರೆ ಇಲ್ಲಿ ಅಲ್ಲಿರುವಂತಹ ಗ್ರಾಮಸ್ಥರು ಕೂಡ ಹೋಗಿ ಮನವಿ ಮಾಡಿದ್ರು ಈ ರೀತಿಯಾಗಿ ಒಂದು ತೊಂದರೆ ಆಗಿದೆ ಬಂದು ನೋಡಿ ಅಂತ ಕೂಡ ಮನವಿ ಮಾಡಿದ್ರು ಕೂಡ ಯಾರೊಬ್ಬರು ಕೂಡ ಇತ್ತ ಕಡೆ ಗಮನನೇ ಹರಿಸಿಲ್ಲ ಯಾವಾಗ ಗಮನ ಹರಿಸೋದು ಅಕಸ್ಮಾತ್ ಆಗಿ ಅಲ್ಲಿ ಏನಾದರೂ ತೊಂದರೆ ಆಯ್ತು ಯಾರೊಬ್ಬ ಹೆಚ್ಚು ಕಡಿಮೆ ಏನಾದರೂ ಜೀವಕ್ಕೆ ಅಪಾಯವಾದಾಗ ಅವಾಗ ಇವರು ಬರ್ತಾರ ಅಲ್ಲಿ ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಆ ಸಂದರ್ಭದಲ್ಲಿ ಇವರು ಬರ್ತಾರ ಎಲ್ಲೆಂದರಲ್ಲೂ ಕೂಡ ಅಲ್ಲೆಲ್ಲ ತಂತಿಗಳು ನೋಡಿ ಒಂದಲ್ಲ ಎರಡಲ್ಲ ಸಾಕಷ್ಟು ತಂತಿಗಳು ಕೂಡ ಕಾಣಿಸ್ತಾ ಇದಾವೆ ಕಂಬನೂ ಕೂಡ ಹಾಗೆ ಬಿದ್ದಿದೆ ಮರನೂ ಕೂಡ ಬಿದ್ದಿದೆ
ನೋಡೋಣ ಅಲ್ಲಿರುವಂತ ಅಧಿಕಾರಿಗಳು ಇನ್ನು ಮುಂದೆ ಏನಾದರೂ ಎಚ್ಚೆತ್ತುಕೊಳ್ತಾರ ಅನ್ನೋದು ಕೂಡ ಕಾದು ನೋಡಬೇಕಿದೆ. Allez,